ನಾನು ಅಮೃತ ಅಪಾರ್ಟ್ಮೆಂಟ್ಸ್ ಸಂಬಂಧ ಒಬ್ಬ ರೈಟರ್ ಆಗಿ ಒಬ್ಬ ಪ್ರೊಡ್ಯೂಸರ್ ಆಗಿ ಮತ್ತೆ ಒಬ್ಬ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಹಲವಾರು ಸಂದರ್ಭಗಳಲ್ಲಿ ತಮ್ಮೆಲ್ಲರನ್ನೂ ನಾನು ಮೀಟ್ ಮಾಡಿ ಮಾತಾಡಿದ್ದು ಅಂದರೆ ನಾನು ನನ್ನ ಸಿನಿಮಾದ ಬಗ್ಗೆ ಸುಮಾರು ವಿಷಯಗಳನ್ನು ಹಂಚಿಕೊಂಡಿದ್ದು ಇದೆ. ಬಟ್ ಇವತ್ತು ನಾನು ಮುಖ್ಯವಾಗಿ ಒಬ್ಬ ನಿರ್ಮಾಪಕನಾಗಿ ಈ ಸುದ್ದಿಗೋಷ್ಠಿಯಲ್ಲಿ ಮಾತಾಡಲು ಇಷ್ಟಪಡ್ತೀನಿ. ಈ ಸಿನಿಮಾ ಅಮೃತ ಅಪಾರ್ಟ್ಮೆಂಟ್ಸ್ ನವೆಂಬರ್ 26ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ. ಅದರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿ ಉಳಿದ ತಂಡದವರೆಲ್ಲ ಕೊಟ್ಕೊಂಡು ಹೋಗ್ತಾರೆ, ಹಂತ ಹಂತವಾಗಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ನಾನು ಒಬ್ಬ ನಿರ್ಮಾಪಕನಾಗಿ ಒಂದಿಷ್ಟು ಮಾಡಿರೋ ಕೆಲಸಗಳನ್ನು ಹಂಚ್ಕೊಳ್ತೀನಿ. ಅದಕ್ಕೂ ಮೊದಲು ನನ್ನ ನಮ್ಮ ಸಿನಿಮಾದಲ್ಲಿ ಮಾಡಿದಂತಹ ಒಂದು ಇಬ್ಬರು ಮೂರು ಜನ ಇದು ಆಗಿತ್ತು, ಬಟ್ ಟ್ರಾಫಿಕ್ ಮತ್ತು ಮಳೆಗೋಸ್ಕರ ಸ್ವಲ್ಪ ಒಬ್ಬರು ಡಿಲೇ ಆಗ್ತಾರೆ. ಮಾಲ್ತೇಶ್ ಮತ್ತೆ ರಾಜ್ ಬನ್ನಿ, ಅವರು ನಾವು ಮಾಡಿಕೊಡ್ತೀವಿ. ಬಟ್ ನಮ್ಮ ಸಿನಿಮಾದಲ್ಲಿ ಸುಮಾರು ಪಾತ್ರಗಳು ಇರೋದ್ರಿಂದ ಬಹಳಷ್ಟು ಕೆಲಸಗಳನ್ನು ಬೇರೆ ಬೇರೆ ಇದರಲ್ಲಿ ಮಾಡಿರೋದ್ರಿಂದ ನಾನು ರಾಜ್ ಮತ್ತು ಮಾಲ್ತೇಶ್ ಅವ್ರನ್ನ ಬಹಳ ಇದರಿಂದ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅಮೃತ ಅಪಾರ್ಟ್ಮೆಂಟ್ಸ್ ಬಿಡುಗಡೆ ಆದಮೇಲೆ ಬಹುಶಃ ಇವ್ರದ್ದು ಒಂದಿಷ್ಟು ಈ ಪಾತ್ರಗಳ ಬಗ್ಗೆ ಈ ಸದಸ್ಯರಂತ ನಟನ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳು ಅಥವಾ ಒಂದಿಷ್ಟು ಮಾಹಿತಿ ಹುಡುಕಬಹುದಾಗುತ್ತಾ ಅಂತ ನನಗೊಂದು ನಂಬಿಕೆ ಇದೆ. ಹಾಗಾಗಿ ಮಾಲ್ತೇಶ್ ಮತ್ತು ರಾಜ್ ನೀನಾ ಇವರಿಬ್ಬರು ನಟರನ್ನ ದಯವಿಟ್ಟು ಈಗ್ಲೇನೆ ನೀವು ಸ್ವಲ್ಪ ಗುರುತಿಟ್ಕೊಂಡ್ರೆ ಸಿನಿಮಾ ಬಿಡುಗಡೆ ಆದ್ಮೇಲೆ ಓಕೆ ಇವರು ಮಾಲ್ತೇಶ್ ಇವರು ರಾಜ್ ನೀನಾಸ್ ಅಂತ. ನಾನು ಮೊದಲು ಮಾಲ್ತೇಶ್ ಅವ್ರು ಕೊಡ್ತೀನಿ. ಮಾಲ್ತೇಶ್ ಒಬ್ಬ ನಟ ಅಷ್ಟೇ ಅಲ್ಲ, ಒಬ್ಬ ನಿರ್ದೇಶಕರು ಕೂಡ, ಎಲ್ಲರೂ ಭೂಮಿ ಮೇಲೆ ಸುಮಾರು ಕೆಲಸ ಮಾಡಿದ್ದಾರೆ. ಹಂಗಾಗಿ ಮೊದಲು ಮಾಲ್ತೇಶ್ ನಾನು ಈ ಅಮೃತ ಅಪಾರ್ಟ್ಮೆಂಟ್ಸ್ ಚಿತ್ರತಂಡಕ್ಕೆ ಮಹೇಶ್ ಕ್ಯೂ ಬಂದೆ, ಅವರು ನನ್ನ ರಂಗಭೂಮಿ ಗೆಳೆಯ. ಸೊ ಅಲ್ಲಿಂದ ಗುರು ಸರ್ ಪರಿಚಯ ಆಯಿತು, ನನಗೊಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ತುಂಬ ದಿನಗಳಿಂದ ಅಂದರೆ ವರ್ಷಗಳಿಂದ ಕಾಯ್ತಾ ಇದ್ವಿ, ಕೋವಿಡ್ ಇದರ ಕಾರಣ ಸಿನಿಮಾ ತೆರೆಗೆ ಬರೋಕ್ಕಾಗಿರಲಿಲ್ಲ. ಈಗ ರೈಟ್ ಟೈಮ್ ಅಂತ ಬರ್ತಾ ಇದ್ದೀವಿ. ನಿಮ್ಮೆಲ್ಲ ಆಶೀರ್ವಾದ ಬೇಕು. ಅಷ್ಟೇ, ನಮಸ್ತೆ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಅಮೃತ ಅಪಾರ್ಟ್ಮೆಂಟ್ಸ್ ಚಿತ್ರದ ನಿರ್ಮಾಪಕರು ಹಾಗೂ ನಿರ್ದೇಶಕರಾದಂಥ ಗುರು ಸರ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿನಿಮಾಗಳು. ಒಂದೇ ಮಾದರಿ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬೋದು ಅಂತ ಹೇಳಿದ್ರೆ, ನಾನು ಥಿಯೇಟರ್ ಮಾಡೋದಕ್ಕೆ ಮುಂಚಿತ ಒಂದು ಬೇಸಿಕ್ ಎಜುಕೇಷನ್ ಅಂತ ಮಾಡ್ಕೊಂಡಿದ್ದೆ. ನೀನಾಸನ ನೀನಾಸನ ಮಾತ್ರ ನಾನು ಪಕ್ಕದ ಕಂಟಿನ್ಯೂ ಮಾಡಿದೆ. ಅದೇ ಥರ ಸಿನಿಮಾಗೆ ಒಂದು ಎಜುಕೇಷನ್ ಅಂತ ಸಿಕ್ಕಿದ್ದು ನನಗೆ ಈ ಸಿನಿಮಾ ಅಂತ. ಸೊ ಅದು ತುಂಬ ಹೆಮ್ಮೆ ಇದೆ ನನಗೆ. ತಂತು ತುಂಬ ಇದೆ, ಆರ್ಟಿಸ್ಟ್ ಕೋಆರ್ಟಿಸ್ಟ್ ಆಗಿರ್ಬೋದು, ತಾರಕೋರ್ ಆಗಿರ್ಬೋದು, ಆ್ಯಂಡ್ ಸರ್ ಮನೋಹರ್ ಸರ್ ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಮಾಲ್ತೇಶ್ವರ ಆಗಿರ್ಬೋದು, ಅವರೆಲ್ಲರೂ ಕೋಆಪ್ರೇಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಡೀ ಟೀಮ್, ನಮ್ಮ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆ್ಯಂಡ್ ನಮ್ಮ ಸಿನಿಮಾಟೋಗ್ರಫಿ, ಪ್ರತಿಯೊಬ್ಬರು ಸಪೋರ್ಟು ತುಂಬ ಚೆನ್ನಾಗಿತ್ತು. ಸೊ ನಿಮ್ಮೆಲ್ಲರ ಸಪೋರ್ಟು ನನ್ನ ಹೊಸ ಕಲಾವಿದ ಮೇಲೆ ಆ್ಯಂಡ್ ನಮ್ಮ ಟೀಮ್ ಮೇಲೆ ಇರಲಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಈ ಮೊಬೈಲ್ ಕೊಡ್ತೀನಿ. ನೆಕ್ಸ್ಟ್ ಫ್ರೈಡೇ ಅಂದರೆ 26 ನವೆಂಬರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಈ ಮೊಬೈಲ್ ಕೊಡ್ತೀನಿ. ಆದ್ರೂ ಯಾವುದೂ ಇಲ್ಲ. ಅದು ಇಲ್ಲದೇ ನಾನು ಏನು ಅಂತ ಯಾವ ಥರ ಅಂತ ನಾನು ಹೇಳಿ ಹೆಂಗೆ ಅದನ್ನ ಪ್ರಮೋಟ್ ಮಾಡಲಿ ಅಂತ ನಾವು ನಮ್ಮ ತಂಡದ ಜೊತೆ ನಾನು ಚರ್ಚೆ ಮಾಡಬೇಕಿದ್ರೆ, ನಮ್ಮ ತಂಡದ ಸರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ಸುನೀಲ್ ಅಂತ ಸುನೀಲ್ ಹೇಳಿದ್ರು ಸರ್, ನಾನು ಎರಡು ವಿಷಯನ ಮುಂದಿಟ್ಕೊಂಡು ನಾವು ಹೇಳ್ಬೋದು ಮಾಧ್ಯಮಕ್ಕೆ ಅಥವಾ ಜನರಿಗೆ ನಾವು ಏನು ಹೇಳ್ಬೋದು ಅಂತ ಹೇಳಿ, ನಮ್ಮದು ಸ್ಕ್ರಿಪ್ಟು ಮತ್ತು ನಮ್ಮದು ಪರ್ಫಾರ್ಮೆನ್ಸ್ ನಾವು ಎರಡನ್ನೇ ಇಟ್ಕೊಂಡು ನಾವು ನಮ್ಮ ಸಿನಿಮಾದ ಬಗ್ಗೆ ಮಾತಾಡಬೇಕು. ಆ ಸ್ಕ್ರಿಪ್ಟು ಮತ್ತು ಆ ಪರ್ಫಾರ್ಮೆನ್ಸೇ ಅಮೃತ ಅಪಾರ್ಟ್ಮೆಂಟ್ಸ್ ಅಂತ ನಮ್ಮ ಅಸೋಸಿಯೇಟ್ ಹೇಳಿದಾಗ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ದರ್ ಇಸ್ ನಥಿಂಗ್ ಅಬೌಟ್ ಅಮೃತ ಅಪಾರ್ಟ್ಮೆಂಟ್ಸ್ ಅದರ್ ದನ್ ಸ್ಕ್ರಿಪ್ಟ್ ಆ್ಯಂಡ್ ಪರ್ಫಾರ್ಮೆನ್ಸ್.
ಸೋ ಈ ಸ್ಕ್ರಿಪ್ಟ್ ಅನ್ನ ಮತ್ತೆ ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಅದನ್ನ ಅದಕ್ಕೊಂದು ಶೇಪ್ ಕೊಟ್ಟವರು ನಮ್ಮ ಕೆಂಪರಾಜ್ ಹಾಗಾಗಿ ನಾನು ಕೆಂಪರಾಜ್ ಸರ್ಗೆ ನಮ್ಮ ಸಿನಿಮಾ ಬಗ್ಗೆ ಒಂದು ನಾಲ್ಕು ಮಾತಾಡೋದಕ್ಕಿಂತ ಒಬ್ಬ ಎಡಿಟರ್ ಆಗಿ ಅವರು ಏನ್ ಹೇಳ್ತಾರೆ ಅನ್ನೋದು ನಾನು ಒಂದು ಸ್ವಲ್ಪ ಕುತೂಹಲ ಸ್ವಲ್ಪ ಎಡಿಟರ್ ಎಲ್ರಿಗೂ ನಮಸ್ತೆ. ಎಲ್ರಿಗೂ ಗೊತ್ತು ಸಿನಿಮಾ ಎರಡು ಟೇಬಲ್ ಅಲ್ಲಿ ರೆಡಿ ಆಗುತ್ತೆ ಅಂತ. ಒಂದು ಚಿತ್ರೀಕರಣ ಮುಂಚೆ ಸ್ಕ್ರಿಪ್ಟ್ ಲೆವೆಲ್ ಅಲ್ಲಿ ಮತ್ತೆ ಶೂಟಿಂಗ್ ಆದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ ಎಡಿಟಿಂಗ್ ಟೇಬಲ್ ಅಲ್ಲಿ. ಸೊ ಈ ಚಿತ್ರ ಸ್ಕ್ರಿಪ್ಟ್ ಲೆವೆಲ್ ಅಲ್ಲೇ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು. ನನಗೆ ಡೈರೆಕ್ಟರ್ ಮೇಲೆ ಹೆಂಗ್ ಕಾನ್ಫಿಡೆನ್ಸ್ ಬಂತು ಅಂದ್ರೆ ಇವರು 2007 and 2008 ಅಲ್ಲೇ ಜಾನಿ ವಿಜಯ್ ಅಂತ ಹೇಳ್ಬಿಟ್ಟು ಸಿನಿಮಾ ಹೇಗೆ ಬರುತ್ತೆ ನೋಡೋಣ ಅಂತ ಒಂದು ಶಾರ್ಟ್ ಫಿಲ್ಮ್ ತರ ಶೂಟ್ ಮಾಡಿದ್ರು ಡಿಜಿಟಲ್ ಅಲ್ಲಿ. ಸೊ ಅವಾಗಲೇ ನಿಮ್ಗೆ ಒಂದು ಭರವಸೆ ಇತ್ತು ಮುಂದೆ ಒಂದು ದೊಡ್ಡ ಸಿನಿಮಾ ಮಾಡ್ತಾರೆ ಅಂತ. ಅದು ಅಮೃತ ಅಪಾರ್ಟ್ಮೆಂಟ್ಸ್ ಮುಖಾಂತರ ಹೊರಗಡೆ ಬಂತು. ಸೊ ಚಿತ್ರ ಈ ಸಿನಿಮಾ ಮಾಡಿ ಶುರು ಮಾಡಬೇಕಾದ್ರು ಮಾತಾಡೋದು ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರು. ಸೊ ಈ ಸಿನಿಮಾ ನಮಗೆ ವರ್ಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಸೊ ಸಿನಿಮಾ ಚೆನ್ನಾಗಿ ನೋಡ್ಬಂದಿದೆ ನೋಡ್ಬಂದಿದೆ ಅನ್ನೋದಕ್ಕಿಂತ ಆಯ್ತು 2 years ಆಯ್ತು ಸಿನಿಮಾಗಳಿಗೆ. ಈಗ ಕೋವಿಡ್ ಆಗಿತ್ತು ಸ್ವಲ್ಪ ತಡ ಆಯ್ತು ವರ್ಕ್ ಬರೋದು. ಸೊ ನಮಗೂ ಕೆಲಸ ಮಾಡೋದಕ್ಕೆ ತುಂಬ ಸಾಕಷ್ಟು ಸಮಯ ಸಿಕ್ತು. ಇದನ್ನ ಒಂದಲ್ಲ ಎರಡಲ್ಲ ಮೂರಲ್ಲ ಒಂದು 10-12 ಸಲ ಅದನ್ನ ಪೈಂಟಿಂಗ್ ಮಾಡಿಸಿ ಫಸ್ಟ್ ಎಡಿಟ್ ಮಾಡಿದ್ವಿ. ಎಡಿಟ್ ಮಾಡಿದಾಗ ಡಬ್ಬಿಂಗ್ ಅಂದ್ರೆ ಬಂತು 3.5 ಗಂಟೆ ಇತ್ತು ಸಿನಿಮಾ. ಸೊ ಎಲ್ಲರೂ ಅದನ್ನ ಬೇಡ ಡಬ್ಬಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ಅಂತ ತುಂಬ ಐಡಿಯಾ ಕೊಟ್ಟು ಡೈರೆಕ್ಟ್ಗೆ. ಅದನ್ನ ನಾನೇ ಡೈರೆಕ್ಟ್ ಇಲ್ಲ ಡಬ್ಬಿಂಗ್ ಮಾಡ್ಬಿಡಿ ಡಬ್ಬಿಂಗ್ ಮಾಡಿದ್ರು ಮೈನ್ ಮಾಡೋದಕ್ಕೆ ಬೇರೆ ತರ ಐಡಿಯಾ ಬರುತ್ತೆ ಅಂತೇಳಿ ಹೇಳಿದೆ. ಅವ್ರ ಅದ್ರ ಮನೆಯಲ್ಲಿ ಕೊಟ್ಟರು ಡಬ್ಬಿಂಗ್ ಮಾಡ್ಕೊಂಡು ಕೂರ್ತಿತ್ತಂದ್ರು. ಡಬ್ಬಿಂಗ್ ಆಗಿ ಬಂದ್ರೆ ಒಂದೊಂದ್ಸಲ ನಾವು ಫೈನಲ್ ಮಾಡಿದ ಸಿನಿಮಾ ಬೇರೆ ಬೇರೆ ತರ ಶೇಪ್ ತಗೋತಾ ಇತ್ತು. ಅಂದ್ರೆ ಇದರಲ್ಲಿ 2 ಶೇಪ್ ಬರುತ್ತೆ, ಒಂದು ಕಾನಲ್ ಇದ್ ಮೇಲೆ ಬರುತ್ತೆ, ಒಂದು ಕಿಲ್ಲಿಂಗ್ ಮೇಲೆ ಬರುತ್ತೆ. ಸೊ ಅದೆಲ್ಲ ಶೇಪ್ ಗಳು ಬೇರೆ ಬೇರೆ ತರ ತಗೋತಾ ಬಂತು. ಯಾಕಂದ್ರೆ ಕಾನ್ ಇಲ್ಲೇನು ಬಿಡಬಾರ್ದು, ನಾವು ಸಸ್ಪೆನ್ಸ್ ಬಿಡಬಾರ್ದು. ಸೊ ಆ ನಿಂತಲ್ಲಿ ಕೆಲಸ ಮಾಡ್ತಾ ಹೋದ್ವಿ. ಚೆನ್ನಾಗಿ ನೋಡ್ಬಂದಿದೆ ಸಿನಿಮಾ. ಈಗ 2 hours 10 minutes ಇದೆ. ನೀವೆಲ್ಲ ಸಿನಿಮಾ ನೋಡಿದ್ರೆ ಸಿನಿಮಾ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಾನು ಅದಕ್ಕೆ ಮಾತಾಡ್ಬೋದು. ಸಿನಿಮಾ ನೋಡಿದ್ರೆ ನಾನು ಏನೋ ಮಾತಾಡೋದು ಉಚಿತವಲ್ಲ ಅನ್ಸುತ್ತೆ. ಓಕೆ, ನಾನು ಫಸ್ಟ್ ಟೈಮ್ ಸಿನಿಮಾ ನೋಡಿದ ತಕ್ಷಣ ನಾನು ಸಿನಿಮಾ ಫೀಲ್ ಆಗ್ಬಿಟ್ಟೆ. ಸೊ ಅಷ್ಟು ರಶ್ ನೋಡಿದಾಗ ನಾನು 3 ಗಂಟೆ ಬಂತು ಅಂತ ಆಲ್ಮೋಸ್ಟ್ ನಮಗೆ ರಶ್ ಒಂದು 24 ಗಂಟೆ ಅಷ್ಟು ರಶ್ ಇತ್ತು ಫುಟೇಜ್ ಶೂಟಿಂಗ್ ಫುಟೇಜ್. ಸೊ ಅದಷ್ಟು ಎಡಿಟ್ ಮಾಡಿ ಒಂದು ರೌಂಡ್ ಬಂದಾಗ ಫಸ್ಟ್ ಶೆಡ್ಯೂಲ್ ಮಾಡ್ತಾ ಬಂದಿದ್ರು. ಫಸ್ಟ್ ಶೆಡ್ಯೂಲ್ ಮಾಡಿದಾಗ ಅದರಲ್ಲಿ ಒಂದಷ್ಟು ನನಗೆ ಬೇಕಾದಂತ ಒಂದು ಶಾರ್ಟ್ಸ್ ಗಳು ಬೇಕಾಗಿತ್ತು. ಸೊ ಅದನ್ನ ಹೇಳಿದೆ ಈ ಜಾಗದಿಂದ ಈ ತರ ಶಾರ್ಟ್ಸ್ ಗಳೆಲ್ಲ ಬೇಕಾಗತ್ತೆ ಅಂತ. ಸೆಕೆಂಡ್ ಶೆಡ್ಯೂಲ್ ಮಾಡಿದಾಗ ಅದಷ್ಟು ಶಾರ್ಟ್ ಗಳನ್ನ ಪೂರೈಸಿದ್ರು ನಮ್ಗೆ ಕೊಟ್ಟಿದ್ರು. ಸೊ ಆ ಸೀನ್ಸ್ ಗಳೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ಬಹಳ ಸಮಯದ ನಂತರ ನಾವೆಲ್ಲ ಪ್ರೆಸ್ ಮೀಟ್ ಮಾಡ್ತಾ ನಮ್ಮ ತಂಡ ಅಟ್ಲೀಸ್ಟ್ ಖುಷಿ ಆಗ್ತದೆ. 26ನೇ ತಾರೀಕು ತಿಳಿದಿರೋ ಹಾಗೆ ಅಮೃತ ಅಪಾರ್ಟ್ಮೆಂಟ್ಸ್ ರಿಲೀಸ್ ಆಗ್ತದೆ. ಇದೊಂದು ಗುರುರಾಜ್ ಕುಲಕರ್ಣಿ ಅವರ ಒಂದು ಆಂಬಿಷಿಯಸ್ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ನನಗೆ ಇದರದ್ದು ಸ್ಕ್ರಿಪ್ಟ್ ತುಂಬಾನೇ ಖುಷಿಯಾಯಿತು. ಬೆಂಗಳೂರಿನ ಕಥೆ ಇಲ್ಲಿ ಹೇಗೆ ಹೊಸದು ನವದಂಪತಿಗಳು ಸಂಸಾರ ಮಾಡ್ಕೊಂಡು ಹೋಗೋದಕ್ಕೆ ಹೇಗೆ ಕಷ್ಟಪಡ್ತಾರೆ ಒಂದು ಸಣ್ಣ ಅಪಾರ್ಟ್ಮೆಂಟ್ ಅಲ್ಲಿ, ಮತ್ತೆ ನಮ್ಮ ನಗರದ ಜೀವನ ಅಂದ್ಮೇಲೆ ಯಂಗ್ ಕಪಲ್ಸ್ಗೆ ಪಿಯರ್ ಪ್ರೆಷರ್ ಅಂತ ಏನು ಹೇಳ್ತೀವಿ, ಈ ಇಷ್ಟನೇ ವಯಸ್ಸಿಗೆ ಕಾರ್ ತಗೋಬೇಕು, ಇಷ್ಟನೇ ವಯಸ್ಸಿಗೆ ಮನೆ ಕೊಂಡ್ಕೋಬೇಕು ಅನ್ನೋ ಒಂದು ಪಿಯರ್ ಪ್ರೆಷರ್ ಅನ್ನೋದು ಇದೆ. ಈ ಪ್ರೆಷರ್ಗಳ ನಡುವೆ ಒಂದು ಮರ್ಡರ್ ಕೂಡ ಆಗತ್ತೆ, ಅವ್ರ ಸಸ್ಪೆಕ್ಟ್ಸು ಆಗ್ತಾರೆ. ಇದೆಲ್ಲದರ ನಡುವೆ ಅವರ ಪ್ರೀತಿಯನ್ನ ಹೇಗೆ ಕಾಪಾಡ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಕಥೆ ಆಗುತ್ತೆ. ಸೊ ಅದು ನನಗೆ ತುಂಬಾ ಖುಷಿ ಕೊಟ್ಟರು. ಅಂತ ಒಂದು ಕಥೆಗೆ ಕಥೆಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಕ್ಕೆ ಇಷ್ಟ ಆಯ್ತು ನನಗೆ. ಅಂಡ್ ಥ್ಯಾಂಕ್ ಯು ಗುರು ಫಾರ್ ಹ್ಯಾವಿಂಗ್ ಮೀ.
ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗುರು ಸರ್ ಮತ್ತು ಎಲ್ಲ ದೊಡ್ಡ ಪರ್ಸನಾಲಿಟೀಸ್ ಅದೋಯ್ತು ಉಂಟು, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ, ಹಾಗೆ ಬಹಳ ಒಂದು ಸೂಕ್ಷ್ಮವಾದ ವಿಷಯನ ತಗೊಂಡು ಒಂದು ಎರಡು ಕಪಲ್ ಅಂತ ಏನು ಹೇಳ್ತೀವಿ ಅವ್ರ ಮಧ್ಯೆ ಇರುವಂತ ಒಂದು ಡಿಫ್ರೆನ್ಸಸ್, ಸಾಂಸ್ಕೃತಿಕ ಡಿಫ್ರೆನ್ಸಸ್ ಏನಿರುತ್ತೆ ಅದ್ರ ಬಗ್ಗೆ ಒಂದು ಸೂಕ್ಷ್ಮವಾದ ಎಳೆ ಇಟ್ಕೊಂಡು ಕಥೆನ ಕತ್ತಿದ್ದಾರೆ. ಸೊ ಅಮೃತ ಅಪಾರ್ಟ್ಮೆಂಟ್ ಒಂದು ಘಟನೆ ನಡೆದಾಗ ಆ ಘಟನೆ ಇವ್ರ ಮೇಲೆ ಯಾವ ಥರದ ಒಂದು ಪ್ರಭಾವ ಬೀರುತ್ತೆ ಅನ್ನುವಂಥ ಒಂದು ಕತೆ ಇದು. ಸೊ ಬಹಳ ಚೆನ್ನಾಗಿ ಬಂದಿದೆ. ನಮ್ಮ ಬೆಂಗಳೂರಿನ ಕತೆನ, ಬೆಂಗಳೂರು ಜೀವನ, ಇ ಎಮ್ ಐ ಜೀವನ ಅಂತ ಬಾಲಾಜಿ ಸರ್ ಹೇಳಿದಾಗೆ ಕಾರ್ ತಗೋಬೇಕು, ಮನೆ ತಗೋಬೇಕು ಅಂತ ಅಂತಾರೆ, ಎಲ್ಲ ಇ ಎಮ್ ಐ ಅಲ್ಲೇ ತಗೋದು. ಸೊ ಆ ಇ ಎಮ್ ಐ ಜೀವನ ಹೇಗಿರುತ್ತೆ, ಅದರಿಂದ ಏನೇನು ತೊಂದರೆಗಳಾಗುತ್ತೆ. ಸೊ ಈ ಹೊಸ ಕಪಲ್ ಏನಿರ್ತಾರೆ ಅವರು ಯಾವ್ಯಾವ ತೊಂದರೆಗೆ ಒಳಗಾಗ್ತಾರೆ ಅನ್ನೋದು ಅಮೃತ ಅಪಾರ್ಟ್ಮೆಂಟ್ಸ್ನ ಕತೆ. ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಇದು, 26ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ನೋಡಿ, ಇದಕ್ಕೋಸ್ಕರ ನಾವು ಥಿಯೇಟರ್ಸಲ್ಲಿ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು. ನಾನು ಮೊದಲೆ ಬಂದದ್ದು ಸುಮಾರು ಕ್ಯೂರಿಯಸ್ ಪೀಪಲ್ ಸ್ಟಾರ್ಟೆಡ್ ಆಸ್ಕಿಂಗ್ ಮೀ ವೆದರ್ ಇಟ್ಸ್ ಅ ಹಾರರ್ ಸಿನಿಮಾ. ಸೊ ಅವರು ಇದನ್ನು ಹೇಳೋಕ್ಕೆ ಹೋಯಿತು. ನನಗೆ ಸುಮಾರು ಜನ ಅಡ್ವೈಸ್ ಮಾಡೋದು, ಅಮೃತ ಅಪಾರ್ಟ್ಮೆಂಟ್ಸ್ ಅಂದ ತಕ್ಷಣ ಒಂದು ಇಮೇಜ್ ಬರುತ್ತೆ, ಅದೇ ಥರದ ಕಥೆನೇ ಇರಬಹುದು ಅನ್ಕೋತಾರೆ ಅಂತ ಹೇಳ್ಬೋದು. ಬಟ್ ಅಮೃತ ಅಪಾರ್ಟ್ಮೆಂಟ್ಸ್ ಅನ್ನೋದು ನನಗೆ ಬಹಳ ಮುಖ್ಯವಾಗಿದೆ. ಯಾಕೆ ಅಂದರೆ ಅದು ಹಕ್ಕಿಗಳಿಗೆ ತಕ್ಕಂತೆ. ಸೊ ನಾವೆಲ್ಲ ಇರೋದು ಒಂದು ನಮ್ಮ ಲಿಮಿಟೇಷನ್ಸ್ ಅಲ್ಲಿ, ನಮಗೇನು ಬೇಕೋ ಆ ಇದರಲ್ಲಿ ನಾವು ಇರ್ತೀವಲ್ಲ, ಅದಕ್ಕೆ ಅದು ಅಮೃತ ಅಪಾರ್ಟ್ಮೆಂಟ್ಸ್ ಎಂದು ನಾವು ಬರೀ ಒಂದು ಅಪಾರ್ಟ್ಮೆಂಟಲ್ಲಿ ಅಥವಾ ಒಂದು ಇದರಲ್ಲಿ ನಡೆಯುವಂಥ ಕಥೆ ಅಲ್ಲ, ಇಡೀ ಬೆಂಗಳೂರಲ್ಲಿ ನಡೆಯುವಂಥ ಕಥೆ. ಹಾಗಾಗಿ ಅದು ಅಮೃತ ಅಪಾರ್ಟ್ಮೆಂಟ್ಸ್ ವಿಶೇಷ. ನಮಸ್ಕಾರ. ಈಗ ಆಲ್ರೆಡಿ ಹೇಳಾಗಿದೆ ಮತ್ತೆ ಬಾಲಾಜಿ ಸರ್, ಬಟ್ ಒಂದು ಸರಳವಾದ ಕಥೆ, ಬೆಂಗಳೂರಲ್ಲಿ ನಡೆಯುವಂತಹ ಕಥೆ, ಪ್ರತಿಯೊಂದು ವಯಸ್ಸಿನವ್ರಿಗೂ ತಲುಪುವಂತಹ ಕಥೆ. ಇಡೀ ಫ್ಯಾಮಿಲಿ ಒಟ್ಟಿಗೆ ಹೋಗಿ ಕೂತು ನೋಡಿ, ಅದರಲ್ಲಿ ಸ್ವಲ್ಪ ಟ್ವಿಸ್ಟ್ ಅಂಡ್ ಟರ್ನ್ಸು ಇದೆ. ಹಾಗಾಗಿ ಆನ್ ದ ಹೋಲ್ ಬಹಳಷ್ಟು ದಿನ ಆದಮೇಲೆ ಥಿಯೇಟರ್ಸ್ ಓಪನ್ ಆಗಿದೆ, ಇಡೀ ಕುಟುಂಬ ಸಮೇತ ಹೋಗಿ ನೋಡುವಂತಹ ಚಿತ್ರ ಅಮೃತ ಅಪಾರ್ಟ್ಮೆಂಟ್. ಇದರಲ್ಲಿ ನನ್ನ ಪಾತ್ರ ಎಸಿಬಿ ರತ್ನಪ್ರಭಾದು. ಬಹಳ ದಿವಸದಿಂದ ನನಗೆ ಯೂನಿಫಾರ್ಮ್ ಹಾಕಬೇಕು ಅಂತ ತುಂಬ ಆಸೆ ಆಗಿತ್ತು, ಆದರೆ ಅದನ್ನ ಈಡೇರಿಸಿ ಆಸೆನ ಪೂರೈಸಿದ್ದು ಗುರುರಾಜ್ ಸರ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್, ಥ್ಯಾಂಕ್ ಯು ಸರ್. ಅಂಡ್ ಒಳ್ಳೆ ಟಫ್ ಎ ಸಿ ಪಿ ಆಫೀಸರ್ ನಮ್ಮ ಪಾತ್ರ. ಅಂಡ್ ಐ ಥಿಂಕ್ ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ಒಂದು ವಿಶೇಷ ಅಂಶ ಇದೆ ಚಿತ್ರದಲ್ಲಿ. ಹಾಗಾಗಿ ಆಸ್ ಅ ಹೋಲ್ ಚಿತ್ರನ ನೋಡಿದವ್ರಿಗೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದೇ ಆದ ಒಂದು ಸ್ಪೆಷಾಲಿಟಿ ಇದೆ, ಅದು ಈ ಚಿತ್ರದ ಸ್ಪೆಷಾಲಿಟಿ ಅಂತ ಹೇಳ್ಬೋದು. November 26th ನಾವು ರಂಗಮಂದಿರಕ್ಕೆ ಬರ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಕುಟುಂಬ ಸಮೇತ ಬಂದು ಈ ಚಿತ್ರನ ನೋಡಿ, ನಮಗೆ ಇನ್ನಷ್ಟು ಎನ್ಕರೇಜ್ಮೆಂಟ್ ನ ಕೊಟ್ಟು ಈ ಚಿತ್ರ ಸಕ್ಸಸ್ಫುಲ್ ಆಗೋಕ್ಕೆ ನೀವೆಲ್ಲರೂ ನಮ್ಮ ಕೈ ಹಿಡಿದ್ರೇನೆ ಅದು ಸಾಧ್ಯ. ಸೊ ಪ್ಲೀಸ್ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಪ್ರಮುಖವಾಗಿ ಎಲ್ಲ ಪಾತ್ರಗಳು ಎಲ್ಲ ಸಿನಿಮಾದಲ್ಲೂ ಇದ್ರೇನೆ ಅವರು ಸಿನಿಮಾದಲ್ಲಿ ಇರ್ತಾ ಇರ್ತಾರೆ. ಬಟ್ ಈ ಪಾತ್ರಗಳೆಲ್ಲ ಕಥೆನ ಮುಂದೆ ತಗೊಂಡು ಹೋಗುವಂತ ಪಾತ್ರಗಳು, ಬಹಳ ವಿಶೇಷ ಪಾತ್ರಗಳು. ಸೀತಾರಾಮ ಮೇಡಮ್ ಒಂದು ವಿಶೇಷ ಪಾತ್ರ ಮಾಡಿದ್ದಾರೆ. ಅವರು ಒಪ್ಪಂದು ಈ ಸಿನಿಮಾಗೆ ಬಂದು ನಮ್ಮ ಜೊತೆ ಕೆಲಸ ಮಾಡಿ ಅದನ್ನ ನಾನು ಐ ಫೀಲ್ ಐ ಆಮ್ ಲಕ್ಕಿ ಆಸ್ ಅ ಡೈರೆಕ್ಟರ್ ಬಿಕಾಸ್ ಐ ನಾಟ್ ಅ ಗ್ರೇಟ್ ಆರ್ಟಿಸ್ಟ್ ಇನ್ ಹರ್ ಆ್ಯಂಡ್ ಶಿ ಹಸ್ ಕ್ಯಾರಿಡ್ ಅವರ್ ಆ ಒಂದು ಪ್ರೆಸೆನ್ಸ್ ಒಂದು ಅವರ ತುಂಬ ಚೆನ್ನಾಗಿ ಮಾಡುತ್ತೆ. ಯಾಕಂದರೆ ಆ ಪಾತ್ರಕ್ಕೆ ಒಬ್ಬ ವ್ಯಕ್ತಿ ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್ ಆ ಥರದ ಒಂದು ಇರಬೇಕಿತ್ತು, ಅವರು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಕ್ಷಮೆ, ವೆರಿ ಸಾರಿ. ಅಮೃತ ಅಪಾರ್ಟ್ಮೆಂಟ್ಸ್ ನನಗೂ ಒಂದು ಅದ್ಭುತವಾದ ಅನುಭವವನ್ನು ಕಟ್ಟಿಕೊಟ್ಟಂತಹ ಸಿನಿಮಾ ಅಂತ ಹೇಳೋಕ್ಕೆ ಬಹಳ ಖುಷಿ ಆಗುತ್ತೆ. ಎಲ್ಲ ದೈತ್ಯ ಪ್ರತಿಭೆಗಳೇ ನಿಂತಿದ್ದಾರೆ ಇಲ್ಲಿ. ಸೊ ನಾನು ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು. ಸೊ
it was great working in Manasa matte tarak jothe and ella kinu meela heludadre director bagge tumba kaalaji inda kakkala thinda ee cinema na maadidare pratiyondo scene bagge avaru ishtane kelisukottidare ondu paatra nirvahane bagge adu hege execute maadbeku anadra bagge tumba samadhanavagi kootkondo nanne hige beku character anta ಅವರತ್ರ ಕ್ಲಾರಿಟಿ ಇದ್ದಾಗ ಅದನ್ನ ನಿಭಾಯಿಸ್ಕೊಂಡು ಹೋಗೋದು ನಮಗೆ ಸುಲಭ ಆಗುತ್ತೆ ಇಲ್ಲದ್ರೆ ಅದು ಒಂದು ಅನುಭವ ಈ ಸಿನಿಮಾದಲ್ಲಿ ನಮ್ಗೆ ಸಿಕ್ತು. ನಂದು ತುಂಬಾ ದೊಡ್ಡ ಪಾತ್ರ ಏನಲ್ಲ, ನಾನು ಸುಮ್ಮನೆ ಬಂದು ಹಿಂಗೆ ಹೋಗೋ ಪಾತ್ರ, ಆದ್ರೆ ಅದು ನಾನು ತುಂಬಾ ಕುತೂಹಲದಿಂದ ಸಿನಿಮಾ ನೋಡೋಕೆ ಕಾಯ್ತಾ ಇದ್ದೀನಿ. ಅವ್ರು ಲಕ್ಕಿ ಅಲ್ಲ, ವಿ ವರ್ ಆಲ್ ಲಕ್ಕಿ ಟು ವರ್ಕ್ ಇನ್ ದಿಸ್ ಪ್ರಾಜೆಕ್ಟ್ ಅಂತ ನನ್ಗೆ ಹೇಳೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್ಸ್. पात्र तुम्बा पात्र प्रीतू सर दिन हेतने शूटिंग बट एस नम पात्र इंप्रूव अब तुम्बा खुशी को नंबिके को नम जो इश जन आक्ट नानी सिमी नारस जो आक्ट इवरेलू बालाजी सर जो मत इवर जो नम पात्र अवकाश को थैंक यू सो मच. ಸರ್ ಇಡೀ ಅಪಾಯಿಂಟ್ಮೆಂಟ್ ಅಲ್ಲ ಈ ಸಿನಿಮಾ ಮುಗಿಸಿದಿರಾ ಅಂದ್ರೆ ಅಂದ್ರೆ ಅದ ಟೋಪ್ ಹೇಗಿತ್ತು ಅದ್ರ ಹಿಂದಿನ ಅಂದ್ರೆ ಎಲ್ಲೋ ಲೋ ಬಜೆಟ್ ಸಿನಿಮಾ ಒಂದು ಅಪಾಯಿಂಟ್ಮೆಂಟ್ ಅಲ್ಲಿ ಫುಲ್ ಸುತ್ತಿದ್ದೀರಾ ನೀವು ಅನ್ನೋ ತರ ಸರ್ ದೈ ನೀವು ಕನ್ನಡದಲ್ಲಿ ಒಬ್ಬರು ಪ್ರಖ್ಯಾತ ನಿರ್ದೇಶಕರು ಇದ್ದಾರೆ, ನನ್ನ ಹೆಸರು ಹೇಳಲ್ಲ, ಅವ್ರು ಥೀಸಿಸ್ ಮಾಡಿದ್ದಾರೆ ಪಬ್ಲಿಸಿಟಿ ಹೇಗೆ ಮಾಡಬೇಕು ಅನ್ನೋದ್ರಲ್ಲಿ. ನೀವು ಅಂತ ಮೂರು ತಿಂಗಳು ಟ್ರೈನಿಂಗ್ ತಗೊಂಡ್ಬರ್ಬೇಕು ಸರ್. ಅವರಾಗಿದ್ದು ಏನು ಹೇಳ್ತಾರೆ ಈ ಸಿನಿಮಾಗೆ, ಹೌದು ನಾನು ಅಪಾಯಿಂಟ್ಮೆಂಟ್ ಅಲ್ಲೇ ಮಾಡಿದ್ದೀನಿ, ಅದು ಚಿನ್ನದ ಪದ್ದೆಲ್ಲ ನಾನು ದುಬಾಯಿಂದ ತಗೊಂಡ್ಬಂದಿದ್ದು, ಮತ್ತೆ ಅದು ಈಜಿಪ್ಟ್ ಇಂದ ಇಲ್ಲಿ ಯಾವ ಬಿಡೋ ಕಾರಣ ತಗೊಂಡ್ಬಂದಿದ್ದು, ಹಾಗಾಗಿ ಆ ಗೇಟ್ ಎಲ್ಲ ಮುಂದೆ ಇದೆಯಲ್ಲ ಅದೆಲ್ಲ ನೋಡಿ ಚೈನಾ ತಗೊಂಡ್ಬಂದಿದ್ದು, ಅದಕ್ಕೆ ಒಂದು ಬಿಡೋ ಕೊಟ್ಬಿಟ್ಟು ಒಂದು 20 ಕೋಟಿ ನಾನು ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿದ್ರು. ದಯವಿಟ್ಟು ಸುಳ್ಳೇ ಕೊಡಲಿಲ್ಲ ಅಂತ ಯಾಕೆ ಸರ್ ಫಿಲ್ಮ್ ಮಾಡೋದು ಅಂತ. ಈ ಸಿನಿಮಾ ನಾನು ನೋಡಿದ್ದೀನಿ ಸ್ನೇಹಿತರೆ, ಸಿನಿಮಾ ಒಂದು ಸಾಂಸ್ಕೃತಿಕ ವೈವಿಧ್ಯಮಯವಾದ ಸಾಂಸ್ಕೃತಿಕ ಒಂದು ಹಿನ್ನೆಲೆಯಲ್ಲಿ ಒಂದು ಹೆಣ್ಣು ಒಂದು ಗಂಡು ಒಂದು ಕಾಸ್ಮೋಪಾಲಿಟಿಕ್ ಸಿಟಿನಲ್ಲಿ ಆ ಬೆನ್ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ನೋಡಿದ್ದೀನಿ, ಖಂಡಿತ ನಗರ ಪ್ರದೇಶಗಳಿಗೆ ಮೊದಲನೇದಾಗಿ, ನಂತರ ಹಳ್ಳಿ ಕಡೆ ನಾವು ಸಿನಿಮಾ ತಗೊಂಡ್ಬರ್ತೀವಿ. ನಾವು ಇತ್ತೀಚೆಗೆ ಈ ರಷ್ಯಕ್ಕೂ ಹೇಗಾಗಿದೆ ನಿಮಗೆ ಗೊತ್ತು, ಈ ಒಂದು ಕಡೆ ಮಳೆ ಬರ್ತಾ ಇದೆ, ಇನ್ನೊಂದು ಕಡೆ ಅಪ್ಪುವರ ಸ್ಮರಣೆಯಿಂದ ಜನ ಆಡಿಯನ್ಸ್ ಇನ್ನೂ ಹೊರಗಡೆ ಬರಕ್ ಆಗಿಲ್ಲ. ಈ ಸಮಯದಲ್ಲಿ ಕೆಲವು ಬಂದಂತ ಸಿನಿಮಾಗಳನ್ನ ತುಂಬಾ ಉತ್ತಮವಾದ ಸಿನಿಮಾಗಳಿದ್ದು ಅದನ್ನ ಎರಡನೇ ವಾರದಲ್ಲಿ ನಾವು ಸ್ಪೇಸ್ ಕೊಟ್ಟು ಅವ್ರನ್ನ ಥಿಯೇಟರ್ ನಿಲ್ಸಕ್ ಆಗ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಸಿನಿಮಾ, ಆಡಿಯನ್ಸ್ ನೋಡೋದ್ರೆಲ್ಲ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಆದ್ರೆ ಜನ ಇನ್ನೂ ಥಿಯೇಟರ್ ಬರ್ತಾ ಇಲ್ಲ. ಥಿಯೇಟರ್ಗೆ ಬರೋ ಪ್ರೇಕ್ಷಕರ ಸಂಖ್ಯೆ ಬಹಳ ಗಣನೀಯವಾಗಿ ಕಡಿಮೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಅದು ಹೋಗ್ಬೇಕಾದ್ರೆ ಸರಿ ಹೋಗ್ಬೇಕಾದ್ರೆ ಇನ್ನೊಂದಷ್ಟು ದಿವಸ ಬೇಕಾಗಬಹುದು ಅಂತ ನನ್ನ ಭಾವನೆ. ಹಾಗಾಗಿ ಈ ಸಿನಿಮಾನ ಬೇರೆಯವ್ರು ಹೇಳಿದಾಗ ನಾವು 250 ಥಿಯೇಟರ್ ಮಾಡ್ತೀನಿ, 400 ಥಿಯೇಟರ್ ಮಾಡ್ತೀನಿ ಅಂತ ಖಂಡಿತ ನಾವು ಹೇಳ್ತಾ ಇಲ್ಲ. ಕೇವಲ ಆಯ್ಕೆ ಮಾಡಲ್ಪಟ್ಟ ಕೆಲವೇ ಚಿತ್ರಮಂದಿರಗಳು ನಾವು ಈ ಸಿನಿಮಾನ ಬಿಡುಗಡೆ ಮಾಡ್ತಾ ಇದ್ದೀವಿ, ಒಂದು ಲೋ ಪ್ರೊಫೈಲ್ ಇದಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಆ ಪರ್ಫಾರ್ಮೆನ್ಸ್ ನೋಡಿಕೊಂಡು ನಾವು ಎ ಸಿನಿಮಾಗಳಲ್ಲಿ ಮಾತ್ರ ಬಿಡುಗಡೆ ಮಾಡ್ಕೊಂಡು ನಂತರ ಬಿ ಸಿ ಸೆಂಟರ್ಗೆ ಹೋಗೋದು ಅಂತ. ಯಾಕಂದ್ರೆ ಒಂದು ಸಿನಿಮಾ ಇವತ್ತು ಬಿಡುಗಡೆ ಮಾಡ್ಕೊಂಡು ಅಂದ್ರೆ ಒಂದು ಪ್ರೊಡಕ್ಷನ್ ಕಾಸ್ಟ್ ಏನು ತಗೊಂಡು ಬರ್ತಾ ಇದ್ದೀವಿ ನೀವು, ಅದಕ್ಕಿಂತ ಹೆಚ್ಚು ವ್ಯಯ ಮಾಡಬೇಕಾಗುತ್ತೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗುತ್ತೆ. ಅಂತ ಪರಿಸ್ಥಿತಿನಲ್ಲಿ ಒಂದು ಎ ಸೆಂಟರ್ಗಳಲ್ಲಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಚಿತ್ರಮಂದಿರಗಳನ್ನ ಹುಡುಕಿ ಬಿಡುಗಡೆ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಎಲ್ಲ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು 250 ಥಿಯೇಟರ್ ಈ ಸಿನಿಮಾ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ಆಶಾವಾದ ನಂದು. ಥ್ಯಾಂಕ್ ಯು. ಪ್ರಾಕ್ಟೀಸ್ ಮಾಡಿ ಬಂದಾರ ಸ್ವಾಮಿ ಸರ್ 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 ಸರ್
सर बनी प्लीज ಎಲ್ಲಿ ಶೂ ಅನ್ನು ಶೂ ಮಾಡಿ ಸರ್ ಎಲ್ಲ ನಾವು ಸುಮ್ಮನೆ ಅವ್ರು ಅದ ಇನ್ನೊಬ್ಬ ಹೇಳ್ತಾರೆ ಶೂ ಬನ್ನಿ ಗೋಪಿ ಬನ್ನಿ ಪ್ಲೀಸ್ ಬನ್ನಿ ಸರ್ ವಿಮಾ ಸ್ನೇಹಿತನ ಮಧ್ಯೆ ಆಗಬೇಕು ಸ್ಪೀಡ್ ಆಗುದಿಲ್ಲಪ್ಪ ವಿಮ್ರಾಜ್ सर ಇನ್ನೊಂದು ಏನ ಮದುವೆ ಮಾಡೋ ತರ ಇದೆ ಎಂಪ್ರೈಸ್ ಇದೆ ಯುವರ್ ರೆಡಿ